हाय हेलो नमस्ते फ्रेंड्स, वेलकम टू माय यूट्यूब चैनल टेक वर्ल्ड विद प्रणिका। फ्रेंड्स इवत्तिन वीडियोदल्लि डिप्लोमा स्टूडेंट्स कैडियर अपडेट्स बग्गे संपूर्ण माहिति तिळिसिकोड्तीनि। वीडियोन कोनेवरेगू नोडोके ट्राई माडि, हागे निमगे इष्ट आदरे ओंदु लाइक माडि, शेर माडि, सब्सक्राइब माडि। फ्रेंड्स निमगेल्ल गोत्तिरोंगे डिप्लोमा ओद्तिरुवंत विद्यार्थिगळिगे आलरेडि एग्जाम्स कूड मुगिदु होगिदावे, आलरेडि वैल्युएशन कूड मुगिदे, रिसल्ट्स कूड बंदिदावे। ಆದರೆ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಅಂದರೆ ಕ್ಯಾರಿಯೋರ್ ಕೊಡಬೇಕು ಅಥವಾ ಕೊಡಬಾರ್ದು ಅನ್ನೋದನ್ನು ಇನ್ನೂ ಕೂಡ ಡಿಸೈಡ್ ಮಾಡಿಲ್ಲ ಅಂತೇಳಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರು, ಈ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಇದೆ ಅಂತ ಕೇಳಿದರು। ಸೊ ಆ ಬಗ್ಗೆ ಅಪ್ಡೇಟ್ಸ್ ಕೂಡ ಬಂದಿದೆ ಫ್ರೆಂಡ್ಸ್, ಅದು ಏನು ಅಪ್ಡೇಟ್ ಅಂತ ತಿಳಿಸ್ಕೊಡ್ತಾರೆ ನೋಡಿ ಫ್ರೆಂಡ್ಸ್। ಸೊ ನೀವು ಏನು ಡಿಪ್ಲೊಮಾ ಕ್ಯಾರಿಯೋರ್ ಅಪ್ಡೇಟ್ ಮಾಡ್ತಿದ್ದಾರೆ, ಅದು ಕೋರ್ಟ್ನಲ್ಲಿ ಆಲ್ರೆಡಿ ಕೇಸ್ ಫೈಲ್ ಆಗಿದೆ, ಆ ಕೇಸ್ ಫೈಲ್ನಲ್ಲಿ ಆಗಿರೋದನ್ನ ಹಿಯರಿಂಗ್ ಈ ಜನವರಿಯಲ್ಲಿ ಇದೆ, ಅಂದರೆ ಈ ಬರ್ತಕ್ಕಂಥ ಮುಂದಿನ ತಿಂಗಳು ಅಂದರೆ 2022 ಜನವರಿಯಲ್ಲಿ ಹಿಯರಿಂಗ್ ಇದೆ। ಇನ್ನೂ ಕೂಡ ಎಕ್ಸಾಕ್ಟ್ ಡೇಟ್ನ ಅನೌನ್ಸ್ಮೆಂಟ್ ಮಾಡಿಲ್ಲ ಫ್ರೆಂಡ್ಸ್, ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಪೇಷನ್ಸ್ ಇಂದ ವೇಟ್ ಮಾಡಬೇಕಾಗುತ್ತೆ। ಯಾಕಂದ್ರೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇರೋದ್ರಿಂದ ಕೇಸ್ ಜಜ್ಮೆಂಟ್ ಏನು ಬರುತ್ತೆ ಅದರ ಪ್ರಕಾರ ಏನಪ್ಪ ಅಂದರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಪ್ಲೈ ಆಗುತ್ತೆ, ಕ್ಯಾರಿಯರ್ ಕೊಡಬೇಕು ಕೊಡಬಾರ್ದು ಅನ್ನೋದನ್ನು ಕೂಡ ಡಿಸೈಡ್ ಆಗುತ್ತೆ। ಈ ಬಗ್ಗೆ ಮಾನ್ಯ NSUA ಕೋಆರ್ಡಿನೇಟರ್ಗೆ ಅಂತ ಅನ್ವಿತ್ ಕೊಟ್ಟಿಲ್ಲವರು ಕೂಡ ಮಾಹಿತಿನ ಬಿಟ್ಕೊಟ್ಟಿದ್ದಾರೆ, ಹಾಗಾಗಿ ಕೋರ್ಟ್ನಲ್ಲಿ ಕೇಸ್ ಇರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಕೂಡ ಇನ್ನೇನು ರಿಸಲ್ಟ್ಸ್ ಅದರದ ಕೋರ್ಟ್ ಜಜ್ಮೆಂಟ್ ಬರೋವರೆಗೂ ಕೂಡ ವೇಟ್ ಮಾಡಿ, ರಿಸಲ್ಟ್ಸ್ ಬಗ್ಗೆ ಯಾವುದು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ಬಂದಮೇಲೆ ಅದನ್ನ ಎಲ್ಲರೂ ಕೂಡ ನೋಡೋಣ ಅಂತ ಹೇಳಿದರೆ, ಸಾವಿರಾರು ಡಿಪ್ಲೊಮಾ ವಿದ್ಯಾರ್ಥಿ ಜೀವನದಲ್ಲಿ ಆಟ ಆಡುತ್ತಿರುವ ಡಿಪ್ಲೊಮಾ ಮಂಡಳಿ ನಡೆಯ ಖಂಡನೀಯ। ನಿಮ್ಮ ಈ ನಡೆಯಿಂದ ಅದೆಷ್ಟು ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು ನಿಲ್ಲಿಸುವ ಸಂಕಷ್ಟದಲ್ಲಿದ್ದಾರೆ, ನಿಮ್ಮ ಬೇಜವಾಬ್ದಾರಿ ನಡೆಯನ್ನು ನಿಲ್ಲಿಸಿ ವಿದ್ಯಾರ್ಥಿಗಳ ಬಗ್ಗೆ ಗಮನ ನೀಡಿ, ಅವರಿಗೆ ಅನುಕೂಲವಂತೆ ಕ್ಯಾರಿ ಓವರ್ ನೀಡಿ, ಅವರ ಜೊತೆ ನಿಲ್ಲುವ ಕೆಲಸ ಮಾಡಿ ಅಂತೇಳಿ ಅನ್ವಿತ್ ಕಟೀಲ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ, ಅದರ ಬಗ್ಗೆ ಮಾಹಿತಿನೂ ಕೂಡ ಬಿಟ್ಕೊಟ್ಟಿದ್ದಾರೆ। ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಅಂದರೆ ಡಿಪ್ಲೊಮಾ ಅಪ್ಡೇಟ್ಸ್ ಬಂದೆ ಡಿಪ್ಲೊಮಾ ರಿಗಾರ್ಡಿಂಗ್ ದ ಕ್ಯಾರಿ ಓವರ್ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ ಅಂದರೆ ಪಿಟಿಷನ್ ಈಸ್ ಬಿನ್ ಫೈಲ್ಡ್ ಇನ್ ದ ಹೈಕೋರ್ಟ್ ಆಫ್ ಕರ್ನಾಟಕ, ಕರ್ನಾಟಕ ಹೈಕೋರ್ಟ್ನಲ್ಲಿ ಪಿಟಿಷನ್ ಫೈಲ್ ಆಗಿದೆ। ಹಾಗಾಗಿ ಎಲ್ಲರೂ ಕೂಡ ವಿದ್ಯಾರ್ಥಿಗಳು ಕೂಡ ಏನಂದರೆ ಪಿಟಿಷನ್ನ ವಾದ ವಿವಾದ ನಡೀತಾ ಇರೋದ್ರಿಂದ ಈಗ ಮಿಡಲ್ನಲ್ಲಿ ಏನು ಹೇಳೋಕೆ ಆಗ್ತಾ ಇಲ್ಲ, ಯಾಕಂದರೆ ಅದು ನಮ್ಮ ಪರವಾಗುತ್ತೋ ಅಥವಾ ಡಿಪ್ಲೊಮಾ ಮಂಡಳಿ ಪರವಾಗುತ್ತೋ ಅಥವಾ ಸರ್ಕಾರದ ಪರವಾಗುತ್ತೋ ಅನ್ನೋದು ಗೊತ್ತಾಗಲ್ಲ। ಸೊ ಹಾಗಾಗಿ ಮಂಡಳಿ ಕೂಡ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿಲ್ಲ, ಹಾಗೆ ವಿದ್ಯಾರ್ಥಿಗಳು ಕೂಡ ಏನಪ್ಪ ಅಂದರೆ ಎಲ್ಲರೂ ಕೂಡ ವೇಟ್ ಮಾಡಬೇಕಾಗುತ್ತೆ। ರಿಗಾರ್ಡಿಂಗ್ ದ ಕ್ಯಾರಿ ಓವರ್ ಆಫ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ಪಿಟಿಷನ್ ಹ್ಯಾಸ್ ಬಿನ್ ಫೈಲ್ಡ್ ಇನ್ ದ ಹೈಕೋರ್ಟ್ ಆಫ್ ಕರ್ನಾಟಕ, ಸ್ಟೂಡೆಂಟ್ಸ್ ಯು ನೀಡ್ ಟು ವೇಟ್ ಟಿಲ್ ದ ಹೈಕೋರ್ಟ್ ಗಿವ್ಸ್ ಜಜ್ಮೆಂಟ್, ಜಜ್ಮೆಂಟ್ ಬರೋವರೆಗೂ ಕೂಡ ನೀವು ಪೇಷನ್ಸ್ ಮುಖಾಂತರ ವೇಟ್ ಮಾಡಬೇಕಾಗತ್ತೆ, ಇಲ್ಲಾಂದ್ರೆ ನೀವು ಇಷ್ಟು ದಿನ ಮಾಡಿದ್ದೆಲ್ಲ ಹೊಳೆಯಲ್ಲಿ ಉಂಚೇನು ತೊಳೆದಂಗಾಗತ್ತೆ। ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ವೇಟ್ ಮಾಡಿ, ಸೊ ನಿಮಗೆ ಗುಡ್ ನ್ಯೂಸ್ ಖಂಡಿತ ಬಂದೇ ಬರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್। ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಏನಾದರೂ ಸಪೋರ್ಟ್ ಮಾಡಿ, ಸೊ ನಿಮ್ಮ ಫ್ರೆಂಡ್ಸ್ ಗ್ರೂಪ್ನೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ಸೊ ಎಲ್ಲರಿಗೂ ಕೂಡ ಆತಂಕ ಒಳಗಾಕು ಹೋಗಬೇಡಿ ಅಂತ ತಿಳಿಸಿ। ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಏನಪ್ಪ ಅಂದರೆ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ, ಮತ್ತು ಅದ್ರ ಜೊತೆಗೆ ಜಜ್ಮೆಂಟ್ ನಿಮ್ಮ ಪರವಾಗಿ ಬರಲಿ ಅಂತ ಕೂಡ ಕೋರ್ತೀನಿ ಫ್ರೆಂಡ್ಸ್। ಸೊ ಇದು ಲೇಟೆಸ್ಟ್ ಆಗಿಂದ ಅಪ್ಡೇಟ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ। ತಾಂತ್ರಿಕ ಪರೀಕ್ಷಾ ಮಂಡಳಿ ವತಿಯಿಂದ ನಿಮ್ಗೆಲ್ಲರಿಗೂ ಕೂಡ ಏನಪ್ಪ ಅಂದರೆ ನಿಮ್ಮ ಪರವಾಗಿ ಜಜ್ಮೆಂಟ್ ಬರಲಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್। ಇದು ಲೇಟೆಸ್ಟ್ ಅಂದ ಅಪ್ಡೇಟ್, ಈ ವಿಡಿಯೋ ತಿಳಿಸಿದ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ